ವೆಲ್ಕಮ್ ಟು ಡೈಲಿ ಮಿರರ್, ನಾನು ಅಂಕಿತಾ. ಜಮ್ಮು ಕಾಶ್ಮೀರ ಆಯ್ತು ಭಾರತದ ನೆಕ್ಸ್ಟ್ ಟಾರ್ಗೆಟ್ ಪಿಒಕೆ. ಪಿಒಕೆ ಸಮರಕ್ಕೆ ನಾವು ಸಿದ್ಧ ಅಂದ್ರು ಭೂಸೇನಾ ಮುಖ್ಯಸ್ಥರು. ಮೋದಿ ಅಮಿತ್ ಶಾ ಜೋಡಿ ಮಾಡಿರೋ ಶಪಥ ಈಡೇರುತ್ತ. 70 ವರ್ಷಗಳ ಬಳಿಕ ಪಿಒಕೆ ಕೊನೆಗೂ ಭಾರತದ ವಶವಾಗತ್ತ. ಇದೇ ಇವತ್ತಿನ ವಿಶೇಷ ಆಪರೇಷನ್ ಪಿಒಕೆ ಸಮರಕ್ಕೆ ಸಾಯಿ. ಗವರ್ಮೆಂಟ್ ಅಪ್ರೂವಲ್ ಎಸ್. ಕಾಶ್ಮೀರ ನಮ್ಮ ಭಾರತದ ಅವಿಭಾಜ್ಯ ಅಂಗ. ಕಾಶ್ಮೀರವಷ್ಟೇ ಅಲ್ಲ, ಪಿಒಕೆಯನ್ನ ಕೂಡ ಬಿಡೋದಿಲ್ಲ ಅಂತ ಭಾರತ ಮತ್ತೊಮ್ಮೆ ಗುಡುಗಿದೆ. ಭಾರತದ ನೂತನ ಭೂಸೇನಾ ಮುಖ್ಯಸ್ಥ ಪಿಒಕೆಗಾಗಿ ನಾವು ಸಮರಕ್ಕೂ ಸಿದ್ಧ ಎಂದಿದ್ದಾರೆ. ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಶಪಥವೂ ಅದೇ ಆಗಿದ್ದು ರಣಕಹಳೆ ಮೊಳಗಿಸ್ತಾರ. ಹಾಗಾದ್ರೆ 70 ವರ್ಷಗಳ ಬಳಿಕ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದ ವಶವಾಗತ್ತ? ಬನ್ನಿ, ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ. ಜಮ್ಮು ಕಾಶ್ಮೀರ ಆಯ್ತು ಭಾರತದ ನೆಕ್ಸ್ಟ್ ಟಾರ್ಗೆಟ್ ಪಿಒಕೆ. ಪಿಒಕೆ ಸಮರಕ್ಕೆ ನಾವು ಸಿದ್ಧ ಅಂದ್ರು ಭೂಸೇನಾ ಮುಖ್ಯಸ್ಥರು. ಮೋದಿ ಅಮಿತ್ ಶಾ ಜೋಡಿ ಮಾಡಿರೋ ಶಪಥ ಈಡೇರುತ್ತ. 70 ವರ್ಷಗಳ ಬಳಿಕ ಪಿಒಕೆ ಕೊನೆಗೂ ಭಾರತದ ವಶವಾಗುತ್ತ. ಸುಂದರ ಪರ್ವತದ ಮಧ್ಯೆ ಹಾವಿನಂತೆ ಸುತ್ತೋ ರಸ್ತೆಗಳು, ಮುಗಿಲಿಗೆ ಮುತ್ತಿಕ್ಕುವ ಗಿರಿಶಿಖರಗಳು, ಎತ್ತ ನೋಡಿದ್ರೂ ಹಚ್ಚ ಹಸಿರಿನ ನಯನ ಮನೋಹರ ಪರಿಸರ. 100 ಕಿಲೋಮೀಟರ್ ಎತ್ತರದ ಪರ್ವತಗಳ ಮಧ್ಯೆ ಒಂದು ಸುಂದರ ನಗರ. ಎಸ್, ನೀವು ನೋಡ್ತಾ ಇರೋ ಈ ನಗರದ ಹೆಸರು ಮುಜಾಫರ್ಬಾದ್. ಪಿಒಕೆ ಅಂತ ನಾವೇನ್ ಕರಿತೀವಲ್ವ, ಆ ಪಿಒಕೆಯ ರಾಜಧಾನಿಯೇ ಈ ಮುಜಾಫರ್ಬಾದ್. ಎಸ್, 10 ಜಿಲ್ಲೆಗಳನ್ನ ಒಳಗೊಂಡಿರೋ ಪಾಕಾಕ್ರಮಿತ ಕಾಶ್ಮೀರ ಸ್ವತಂತ್ರ ಆಡಳಿತ ಪ್ರದೇಶವಾಗಿದೆ. ಪಾಕಿಸ್ತಾನದ ಅಧೀನದಲ್ಲಿದ್ರೂ ಇಲ್ಲಿ ಪ್ರತ್ಯೇಕ ಸರ್ಕಾರವೇ ಇದೆ, ಪ್ರತ್ಯೇಕ ಪ್ರಧಾನಿಯೂ ಇದ್ದಾರೆ, ಮಂತ್ರಿಮಂಡಲವೂ ಇರುತ್ತೆ. ಈ ಪಿಒಕೆಗೆ ಇದೇ ಮುಜಾಫರಾಬಾದ್ ಸಿಟಿಯನ್ನ ರಾಜಧಾನಿಯನ್ನಾಗಿ ಮಾಡಲಾಗಿದ್ದು, ಇದು ನಮ್ಮ ಜಮ್ಮು ಕಾಶ್ಮೀರದ ರಾಜಧಾನಿ ಶ್ರೀನಗರದಿಂದ 138 ಕಿಲೋಮೀಟರ್ ದೂರದಲ್ಲಿದೆ. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ಗೆ ಸಮೀಪದಲ್ಲೇಕಿದೆ. ಇದೇ ಪಿಒಕೆ ಇದೀಗ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಮತ್ತೊಂದು ಸಮರಕ್ಕೂ ನಾಂದಿ ಆಡ್ತಾ ಇದೆ. ಒಂದ್ ಕಾಲದಲ್ಲಿ ಭಾರತದ ಅವಿಭಾಜ್ಯ ಅಂಗವಾಗಿದ್ದ ಈ ಪಿಒಕೆಯನ್ನ ಮತ್ತೆ ವಶಪಡಿಸಿಕೊಳ್ಳೋಕೆ ಭಾರತ ರಣತಂತ್ರ ಹೆಣಿತಿದೆ. ಸಂಸತ್ತು ಬಯಸಿದ್ರೆ ಪಿಒಕೆ ನಮ್ಮದಾಗುತ್ತೆ. ದಾಳಿಗೆ ಸಿದ್ಧ ಎಂದ ಸೇನಾ ವರಿಷ್ಠ ನರಾವಣೆ. ಜಮ್ಮು ಕಾಶ್ಮೀರದ ಗಡಿ ನಿಯಂತ್ರಣ ಭಾಗದಲ್ಲಿ ಪಾಕಿಸ್ತಾನ ತಂಟೆ ಮಾಡಿದ್ರೆ ಸುಮ್ಮನೆ ಇರೋದಿಲ್ಲ, ಪಾಕಾಕ್ರಮಿತ ಕಾಶ್ಮೀರದ ಮೇಲೆ ದಾಳಿ ನಡೆಸಿ ಅಂತ ಕೇಂದ್ರ ಸರ್ಕಾರ ಆದೇಶಿಸಿದ್ರೆ ಒಂದು ಕ್ಷಣವೂ ವ್ಯಯಿಸದೆ ಸನ್ನದ್ಧರಾಗ್ತೇವೆ ಅಂತ ಜನರಲ್ ಮನೋಜನ್ ಮುಕುಂದ್ ನರಾವಣೆ ಎಚ್ಚರಿಸಿದ್ದಾರೆ. ದೆಹಲಿಯಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮನೋಜ್ ಮುಕುಂದ್ ನರಾವಣೆ, ಜಮ್ಮು ಕಾಶ್ಮೀರ ಸೇರಿದಂತೆ ಪಾಕಿಸ್ತಾನ ಆಕ್ರಮಿಸಿಕೊಂಡಿರೋ ಕಾಶ್ಮೀರದ ಕೆಲವು ಪ್ರದೇಶಗಳನ್ನ ವಶಪಡಿಸಿಕೊಳ್ಳೋಕೆ ನಾವು ಸಜ್ಜಾಗಿದ್ದೇವೆ, ಈ ಕುರಿತು ಸಂಸತ್ತಿನಲ್ಲಿ ನಿರ್ಣಯವಾಗಬೇಕು, ಸಂಸತ್ ಬಯಸಿದ್ರೆ ಪಿಒಕೆ ಭಾರತಕ್ಕೆ ಸೇರಬೇಕು, ಇದನ್ನ ಸಾಧಿಸ್ತೇವೆ ಎಂದಿದ್ದಾರೆ. One study was on the restructuring
of the army headquarters itself to make it more efficient and to have a body for apex decision making. This has been submitted to the government and we are now only awaiting the formal approval. ಕೇಂದ್ರ ಸರ್ಕಾರ ಹಸಿರು ನಿಶಾನೆ ತೋರಿದ್ರೆ ಸಾಕು, ಪಿಒಕೆ ಮೇಲೆ ದಾಳಿ ಮಾಡೋಕೆ ನಾವು ಓಕೆ ಅಂತೇವೆ. ಮೂರು ರಕ್ಷಣಾ ಪಡೆಗಳಿಗೆ ಒಬ್ಬರೇ ಮುಖ್ಯಸ್ಥರನ್ನ ನೇಮಿಸಿದ್ದು ಬಹುದೊಡ್ಡ ನಿರ್ಣಯವಾಗಿದೆ. ಮೂರು ಸೇನಾ ಪಡೆಗಳ ಮುಖ್ಯಸ್ಥರಾಗಿ ಬಿಪಿನ್ ರಾವತ್ರನ್ನ ನೇಮಿಸಿದ್ದು ಭಾರತೀಯ ಸೇನೆಗೆ ಆನೆ ಬಲ ಬಂದಿದೆ. ಇದು ಭಾರತೀಯ ಸೇನೆಯನ್ನ ಮತ್ತೊಂದು ಯಶಸ್ಸಿನತ್ತ ಕೊಂಡೊಯ್ಯುವ ನಿರೀಕ್ಷೆ ಇದೆ. ಗಡಿ ಭಾಗದಲ್ಲಿ ಸದಾ ಯುದ್ಧ ಸನ್ನದ್ಧತೆಯಲ್ಲಿದ್ದೇವೆ, ಯಾವುದೇ ಪರಿಸ್ಥಿತಿ ಬಂದರೂ ಎದುರಿಸಲು ಸಜ್ಜಾಗಿದ್ದೇವೆ. ಇದಕ್ಕೆ ಮೂರು ಪಡೆಗಳ ನಡುವೆ ಸಮನ್ವಯ ಸಂಯೋಜಿತ ಯೋಜನೆಯೂ ಹಾಕಿಕೊಳ್ಳಲಾಗಿದೆ ಅಂತ ಸೇನಾ ವರಿಷ್ಠ ಮನೋಜ್ ಮುಕುಂದ್ ನರಾವಣೆ ವಿವರಿಸಿದ್ದಾರೆ. ದಿ ಫಾರ್ಮೇಷನ್ ಆಫ್ ದಿ ಸಿಡಿಎಸ್ ಅಂಡ್ ದಿ ಕ್ರಿಯೇಷನ್ ಆಫ್ ಅ ಡಿಪಾರ್ಟ್ಮೆಂಟ್ ಆಫ್ ಮಿಲಿಟರಿ ಅಫೇರ್ಸ್ ಇಸ್ ಅ ವೆರಿ ಬಿಗ್ ಸ್ಟೆಪ್ ಟುವರ್ಡ್ಸ್ ಇಂಟಿಗ್ರೇಷನ್ ಅಂಡ್ ವಿ ಆನ್ ಆರ್ ಪಾರ್ಟ್ ವಿಲ್ ಮೇಕ್ ಶೋರ್ ದಟ್ ದಿಸ್ ಇಸ್ ಅ ಸಕ್ಸೆಸ್. ಇತ್ತೀಚೆಗಷ್ಟೇ ಇದೇ ವಿಚಾರವಾಗಿ ಮಾತನಾಡಿದ್ದ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಭಾರತ ಮತ್ತು ಪಾಕ್ ಮಧ್ಯೆ ಮಾತುಕತೆ ನಡೆಯೋದಾದ್ರೆ ಅದು ಕೇವಲ ಪಾಕ್ ಆಕ್ರಮಿತ ಕಾಶ್ಮೀರದ ಬಗ್ಗೆ ಮಾತ್ರ. ಸಂವಿಧಾನದ 370ನೇ ವಿಧಿಯನ್ನ ರದ್ದುಗೊಳಿಸಿದ್ದು ಜಮ್ಮು ಕಾಶ್ಮೀರದ ಅಭಿವೃದ್ಧಿಗಾಗಿ. ಈ ನಿರ್ಧಾರ ತಪ್ಪು ಅಂತ ಪಾಕಿಸ್ತಾನವು ವಿಶ್ವಸಂಸ್ಥೆಗೆ ದೂರು ನೀಡಿದೆ. ಭಯೋತ್ಪಾದನೆ ನಿಲ್ಲಿಸಿದ್ರೆ ಮಾತ್ರ ಪಾಕಿಸ್ತಾನದೊಂದಿಗೆ ಭಾರತ ಮಾತುಕತೆಗೆ ಸಿದ್ಧ ಅಂತ ಗುಡುಗಿದ್ರು. मैंने पहले ही कहा कि हम लोग केवल सरकार चलाने के लिए राजनीति नहीं करते हैं. यकीन रखना, भारत माता का मस्तक हम लोग किसी भी सूरत में झुकने नहीं देंगे. भाई झुकने नहीं. अरे बात होगी अब तो पाक अधिकृत कश्मीर पर बात होगी बहनों भाई, और किसी मुद्दे पर बात नहीं. पीओके ವಶಪಡಿಸಿಕೊಳ್ಳಲು ವಿಶೇಷ ಕಾರ್ಯತಂತ್ರ. ಭಾರತದ ನಡೆಗೆ ಪತರಗುಟ್ಟಿದೆ ಪಾಕಿಸ್ತಾನ. ಎಸ್, ಯೋಧರ ಮೇಲೆನೇ ಕಲ್ಲು ತೂರಾಟ, ಯೋಧರ ವಾಹನಗಳ ಮೇಲೆನೇ ಕಲ್ಲು ಎಸೆತ, ಭದ್ರತಾ ಪಡೆಗಳನ್ನ ಹಿಮ್ಮೆಟ್ಟಿಸುವಂತೆ ದಾಳಿ ಮಾಡೋ ಯುವಕರು. ಅಂದಹಾಗೆ ಇವರೆಲ್ಲ ಉಗ್ರರಲ್ಲ, ಕಾಶ್ಮೀರದ ಕಣಿವೆಯ ಯುವಕರು. ಎಸ್, ಇದೇ ಯುವಕರನ್ನ ಪಾಕಿಸ್ತಾನದ ಉಗ್ರರು, ಪ್ರತ್ಯೇಕವಾದಿಗಳು ಮೈಂಡ್ ವಾಶ್ ಮಾಡಿ ಪ್ರಚೋದನೆ ಮಾಡಿ ಭಾರತೀಯ ಸೈನಿಕರ ವಿರುದ್ಧ ಎತ್ಕಟ್ಟು ಪರಿಯಿತು. ಕಾಶ್ಮೀರದಲ್ಲಿ ಇಂಥ ಗಲಾಟೆ ಗಲಭೆಗಳು ಸಾಮಾನ್ಯವಾಗಿಬಿಟ್ಟಿತ್ತು. ಭಾರತದಲ್ಲೇ ಇದ್ರೂ ಕಾಶ್ಮೀರಕ್ಕಿದ್ದ ಪರಮಾಧಿಕಾರದಿಂದ ಭಾರತ ಸರ್ಕಾರವು ಏನು ಮಾಡಲಾಗ್ತಾ ಇರಲಿಲ್ಲ. ಆದ್ರೀಗ ಕಾಶ್ಮೀರಕ್ಕಿದ್ದ ವಿಶೇಷ ಸ್ಥಾನಮಾನವನ್ನ ಕಟ್ ಮಾಡಿರೋದ್ರ ಜೊತೆಗೆ ರಾಜ್ಯದ ಸ್ಥಾನಮಾನವನ್ನೂ ತೆಗೆದು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾತ್ರ ಮಾಡಲಾಗಿದೆ. ಅಮಿತ್ ಶಾ ಕೊಟ್ಟ ಶಾಕ್ಗೆ ಪಾಕಿಸ್ತಾನ ಬೆಂಬಲಿತ ಪ್ರತ್ಯೇಕವಾದಿಗಳು ಮೂಟ್ ನೋಡಿಕೊಳ್ಳುವಂತಾಗಿದೆ. ಇದು ಸೀದಾ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಬುಡಕ್ಕೆ ಬಿಸಿ ನೀರು ಹಾಕಿದಂತಾಗಿದೆ. ಯಾವಾಗ ಜಮ್ಮು ಕಾಶ್ಮೀರವನ್ನ ಭಾರತ ಇಬ್ಬಾಗ ಮಾಡ್ತೋ, ಪಾಕ್ ಪಿಎಂ ಖಾನ್ ಇಂಗು ತಿಂದ ಮಂಗನಂತೆ ವರ್ತಿಸ್ತಿದ್ದಾನೆ. ಕಾಶ್ಮೀರ ವಿಚಾರದಲ್ಲಿ ಅಂದಿನಿಂದ ಖ್ಯಾತೆ ತೆಗಿತಾಲೇ ಇದ್ದಾನೆ. ಮೈ ಕಶ್ಮೀರ್ ಕಾ ಅಂಬಾಸಡರ್ ಬನೂಂಗಾ ದುನಿಯಾ ಮೇ. ಮೈ ಕಶ್ಮೀರ್ ಕಾ ಜೋ ಹಲಾತ್ ಹೈ, ಜೋ ಪೈಗಾಮ್ ಹೈ, ಜೋ ಸಿಚುಯೇಷನ್ ಹೈ, ವೋ ಮೈ ದುನಿಯಾ ಮೇ ಲೇಕೆ ಜಾಊಂಗಾ. ಕಾಶ್ಮೀರ ವಿಚಾರದಲ್ಲಿ ಭಾರತದ ಗಡಿ ಭಾಗದಲ್ಲಿರೋ ಪಾಕಿಸ್ತಾನ ಜನರನ್ನ ಪ್ರಚೋದಿಸೋ ಕೆಲಸ ಮಾಡ್ತಿದ್ದಾರೆ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್. ಮೊನ್ನೆಯಷ್ಟೇ ಎಲ್ಒಸಿ ಗಡಿಗೆ ಭೇಟಿ ಕೊಟ್ಟಿದ್ದ ಇಮ್ರಾನ್ ಖಾನ್ ಪಾಕ್ ಸೇನಾ ಮುಖ್ಯಸ್ಥರೊಂದಿಗೆ ಸಮಾಲೋಚನೆ ಮಾಡಿದ್ರು. ಯಾಕಂದ್ರೆ ಜಮ್ಮು ಕಾಶ್ಮೀರವನ್ನ ಇಬ್ಬಾಗ ಮಾಡಿರುವ ಮೋದಿ ಮತ್ತು ಅಮಿತ್ ಶಾ ಎಲ್ಲಿ ತಮ್ಮ ವಶದಲ್ಲಿರೋ ಪಿಒಕೆಯನ್ನ ಕಿತ್ಕೊಳ್ತಾರೋ ಅನ್ನೋ ಆತಂಕವು ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ಗಿದೆ. ಹೀಗಾಗಿ ಎಂದೂ ಪಿಒಕೆಯತ್ತ ಮುಖವನ್ನ ಹಾಕದವರು ಕಳೆದ ಸೆಪ್ಟೆಂಬರ್ನಲ್ಲಿ ಪಿಒಕೆಯ ಮುಜಾಫರಬಾದ್ನಲ್ಲಿ ದೊಡ್ಡ ರ್ಯಾಲಿ ಮಾಡಿದ್ರು, ಸಮಾವೇಶವನ್ನೂ ಆಯೋಜಿಸಿದ್ರು. ಹೌದು, ಪಾಕಿಸ್ತಾನಕ್ಕೆ ಇದೀಗ ಅಕ್ಷರಶಃ ನಡುಕ ಶುರುವಾಗಿದೆ.
ಜಮ್ಮು ಕಾಶ್ಮೀರವನ್ನ ಇಬ್ಬಾಗ ಮಾಡಿರುವ ಮೋದಿ ಸರ್ಕಾರ ಪಿಒಕೆಯನ್ನೂ ಕಿತ್ತುಕೊಳ್ಳುತ್ತಾ ಅನ್ನೋ ಭಯ ಪಾಕ್ ಪ್ರಧಾನಿ ಖಾನ್ಗೆ ಕಾಡ್ತಿದೆ. ಹಾಗಾದ್ರೆ ಏನಿದು ಪಿಒಕೆ, ಭಾರತದಿಂದ ಕೈ ತಪ್ಪಿದ್ಯಾಕೆ ಅನ್ನೋದನ್ನ ಹೇಳಿ ಪಾಕ್ ಆಕ್ರಮಿತ ಕಾಶ್ಮೀರದ ಮೇಲೆ ಮತ್ತೆ ಭಾರತದ ಕಣ್ಣು ಬಿದ್ದಿದೆ. ಭಾರತೀಯ ಭೂಸೇನಾ ಮುಖ್ಯಸ್ಥರೇ ಪಿಒಕೆಗಾಗಿ ಸಮರಕ್ಕೆ ನಾವು ಸಿದ್ಧ ಅಂತಿದ್ದಾರೆ. ಇದರಿಂದ ಪಾಕಿಸ್ತಾನಕ್ಕೆ ಭಯ ಶುರುವಾಗಿದೆ. ಮೋದಿ ಸರ್ಕಾರ ಶಪಥ ಮಾಡಿದಂತೆ ಪಿಒಕೆ ಭಾರತದ ವಶವಾಗುತ್ತಾ ಅನ್ನೋ ಚರ್ಚೆ ನಡೀತಿದೆ. ಹಾಗಾದ್ರೆ ಏನಿದು ಪಿಒಕೆ ಇತಿಹಾಸ, ಭಾರತದಿಂದ ಕೈ ತಪ್ಪಿದ್ಯಾಕೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ, ಬನ್ನಿ. ಭಾರತದ ವಶವಾಗುತ್ತಾ ಪಾಕ್ ಆಕ್ರಮಿತ ಕಾಶ್ಮೀರ, ಏನಿದು ಪಾಕ್ ಆಕ್ರಮಿತ ಕಾಶ್ಮೀರದ ಇತಿಹಾಸ. 1947 ಇರೋ ಸಮಸ್ಯೆಗೆ ಸಿಗುತ್ತಾ ಪರಿಹಾರ. ಪಾಕ್ ಆಕ್ರಮಿತ ಕಾಶ್ಮೀರ, ಇದನ್ನೇ ಶಾರ್ಟ್ ಆಗಿ ಪಿಒಕೆ ಅಂತಾರೆ. 1947 ಭಾರತ ಸ್ವತಂತ್ರಗೊಂಡ ಬಳಿಕ ಪಾಕಿಸ್ತಾನ ಭಾರತ ವಿಭಜನೆಯಾದವು. ಆಗ ಜಮ್ಮು ಕಾಶ್ಮೀರದ ಮಹಾರಾಜ ಹರಿಸಿಂಗ್ ಅವರು ಭಾರತದ ಒಕ್ಕೂಟ ಸೇರೋ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಈ ಪ್ರಕಾರ ಪಾಕಿಸ್ತಾನದ ಆಕ್ರಮಿತ ಕಾಶ್ಮೀರ ಸ್ವಾಭಾವಿಕವಾಗಿ ಭಾರತದ ಭಾಗವಾಗಬೇಕಿತ್ತು. ಆದರೆ ಅಂದಿನ ಪಾಕಿಸ್ತಾನದ ಪ್ರಧಾನಿ ಮೊಹಮ್ಮದ್ ಅಲಿ ಜಿನ್ನಾ ಕುತಂತ್ರದಿಂದ ಕಾಶ್ಮೀರದ ಕೆಲವೊಂದು ಪ್ರದೇಶಗಳು ಪಾಕಿಸ್ತಾನದ ವಶಕ್ಕೂದವು. ಅದನ್ನು ಪಾಕ್ ಆಕ್ರಮಿತ ಕಾಶ್ಮೀರ ಎಂದೇ ಕರೆಯಲಾಗುತ್ತೆ. ಈ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನು ಆಡಳಿತಾತ್ಮಕ ದೃಷ್ಟಿಯಿಂದ ಪಾಕಿಸ್ತಾನ ಆಜಾದ್ ಕಾಶ್ಮೀರ, ಗಿಲ್ಗಿಟ್ ಬಾಲ್ಟಿಸ್ತಾನ ಅಂತ ವಿಭಜಿಸಿದೆ. ಈಗ ಕೊನೆಗೂ ಇದಕ್ಕೆ ಅಂತ್ಯ ಸಿಗ್ಬೋದಾ ಅನ್ನೋ ಪ್ರಶ್ನೆಯೊಂದು ಮೂಡಿದೆ. ಹೌದು, ಇಂದಿನಿಂದ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವು ಸ್ವಾತಂತ್ರ್ಯ ಪೂರ್ವದಲ್ಲಿ ಜಮ್ಮು ಕಾಶ್ಮೀರ ರಾಜರ ಆಳ್ವಿಕೆಯಲ್ಲಿತ್ತು. 1947 ಜಮ್ಮು ಕಾಶ್ಮೀರದ ಮಹಾರಾಜ ಹರಿಸಿಂಗ್ ಅವರು ಭಾರತದ ಒಕ್ಕೂಟ ಸೇರೋ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಈ ಪ್ರಕಾರ ಸ್ವಾಭಾವಿಕ ಪಾಕಿಸ್ತಾನದ ಆಕ್ರಮಿತ ಕಾಶ್ಮೀರ ಸ್ವಾಭಾವಿಕವಾಗಿ ಭಾರತದ ಭಾಗವಾಗಬೇಕಿತ್ತು. ಆದರೆ ಕಾಶ್ಮೀರದ ಕೆಲವೊಂದು ಪ್ರದೇಶಗಳು ಪಾಕಿಸ್ತಾನದ ವಶಕ್ಕೊದವು. ಅದನ್ನು ಪಾಕ್ ಆಕ್ರಮಿತ ಕಾಶ್ಮೀರ ಎಂದೇ ಕರೆಯಲಾಗುತ್ತೆ. ಈ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನು ಆಡಳಿತಾತ್ಮಕ ದೃಷ್ಟಿಯಿಂದ ಪಾಕಿಸ್ತಾನ ಆಜಾದ್ ಕಾಶ್ಮೀರ, ಗಿಲ್ಗಿಟ್ ಬಾಲ್ಟಿಸ್ತಾನ ಅಂತ ವಿಭಜಿಸಿದೆ. 1974 ರೂಪುಗೊಂಡ ಆಜಾದ್ ಕಾಶ್ಮೀರ ಮಧ್ಯಂತರ ಸಂವಿಧಾನ ಕಾಯ್ದೆಯಡಿಯೇ ಆಜಾದ್ ಕಾಶ್ಮೀರದಲ್ಲಿ ಆಳ್ವಿಕೆ ನಡೀತಾ ಇದೆ. ಅಲ್ಲಿ ಪ್ರತ್ಯೇಕ ಪ್ರಧಾನಿ, ಅಧ್ಯಕ್ಷ, ಸಚಿವರಿದ್ದರೂ ಆಡಳಿತ ಮಾತ್ರ ಇವರ ಕೈಯಲ್ಲಿಲ್ಲ. ಆಜಾದ್ ಕಾಶ್ಮೀರದ ಆಡಳಿತವನ್ನು ಪಾಕಿಸ್ತಾನವೇ ನಿರ್ವಹಿಸುತ್ತೆ. ಇನ್ನು ಕರಾಚಿ ಒಪ್ಪಂದದ ಪ್ರಕಾರ ಗಿಲ್ಗಿಟ್ ಬಾಲ್ಟಿಸ್ತಾನದ ಆಡಳಿತ ನಡೀತಾ ಇದೆ. ಹೀಗೆ ಪಾಕಿಸ್ತಾನದ ಕುತಂತ್ರದಿಂದ ನಮ್ಮ ದೇಶದ ಭೂಭಾಗ ಪಿಒಕೆ ಪಾಕಿಸ್ತಾನದ ಪಾಲಾಗಿದೆ. ಇದಾಗಿ 70 ವರ್ಷಗಳಾಗಿದೆ. ಇಂದಿಗೂ ಯಾವುದೇ ಸರ್ಕಾರವಾಗಲಿ ಪಿಒಕೆಯನ್ನ ಮರಳಿ ಭಾರತದ ಮಡಿಲಿಗೆ ಸೇರಿಸೋ ಪ್ರಯತ್ನ ಮಾಡಿಲ್ಲ. ಇದೀಗ ಜಮ್ಮು ಕಾಶ್ಮೀರ ವಿಚಾರದಲ್ಲಿ ದೊಡ್ಡ ಹೆಜ್ಜೆಯನ್ನೇ ಇಟ್ಟಿರೋ ಮೋದಿ ಸರ್ಕಾರ ಖಂಡಿತ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ವಶಪಡಿಸಿಕೊಳ್ಳುತ್ತೆ ಅನ್ನೋ ಆಶಾಭಾವನೆ ಮೂಡಿಸಿದೆ. ಇದನ್ನ ಅರಿತಿರೋ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ಗೆ ನಿದ್ದೆಯಲ್ಲದಂತಾಗಿದೆ. ನನ್ನ ಅವಧಿಯಲ್ಲೇ ಪಿಒಕೆಯನ್ನ ಭಾರತ ಕಿತ್ಕೊಳ್ಳುತ್ತಾ ಅಂತ ಕಡಕಡ ನಡುತ್ತಿದ್ದಾನೆ. ಪಿಒಕೆಗಾಗಿ ಪ್ರಾಣ ತ್ಯಾಗಕ್ಕೂ ಸಿದ್ಧವೆಂದ್ರು ಶಾ. ಪಾಕ್ ಆಕ್ರಮಿತ ಕಾಶ್ಮೀರಕ್ಕಾಗಿ ಸಿದ್ಧವಾಯಿತು ತಂತ್ರ. ಹೌದು ವೀಕ್ಷಕರೇ, ಅಮಿತ್ ಶಾ ಈ ಶಪಥವನ್ನ ಸಂಸತ್ನಲ್ಲೇ ಮಾಡಿದ್ರು. ನಿಮ್ಗೆ ನೆನಪಿರ್ಬೋದು ಅಲ್ವಾ, ಆವತ್ತು ಜಮ್ಮು ಕಾಶ್ಮೀರಕ್ಕಿದ್ದ ವಿಶೇಷ 370 ಮತ್ತು 35 ವಿಧಿಯನ್ನ ರದ್ದು ಮಾಡೋಕೆ ಉದ್ದೇಶಿಸಿ ಸುದೀರ್ಘವಾಗಿ ಮಾತನಾಡಿದ್ರು. ಅಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇದೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಂದ್ರೆ ಅಂದೇ ಜಮ್ಮು ಕಾಶ್ಮೀರದ ನಂತರ ನಮ್ಮ ಮುಂದಿನ ಟಾರ್ಗೆಟ್ ಏನು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿದ್ರು ಅಮಿತ್ ಶಾ. ಕೇವಲ ಜಮ್ಮು ಕಾಶ್ಮೀರ ಮಾತ್ರವಲ್ಲ, ಪಾಕ್ ಆಕ್ರಮಿತ ಕಾಶ್ಮೀರ, ಅಕ್ಸಾಯ್ ಚೀನ್ ಕೂಡ ಭಾರತದ ಅವಿಭಾಜ್ಯ ಅಂಗ. ಅದಕ್ಕಾಗಿ ನಾವು ಪ್ರಾಣ ಕೊಡಕ್ಕೂ ಸಿದ್ಧ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗುಡುಗಿದ್ರು. ಜಮ್ಮು ಅಂಡ್ ಕಾಶ್ಮೀರ ಜಮ್ಮು ಕಾಶ್ಮೀರ ವಿಚಾರದಲ್ಲಿ ಪಾಕ್ ಕಳ್ಳಾಟಕ್ಕೆ ಮೋದಿ ಸರ್ಕಾರ ಬ್ರೇಕ್ ಹಾಕಿದೆ. ಜಮ್ಮು ಕಾಶ್ಮೀರ ಸಂಪೂರ್ಣವಾಗಿ ಭಾರತದ ತೆಕ್ಕೆಗೆ ಬಂದಿದ್ದಾಗಿದೆ.
ಆದ್ರೆ ಇದೇ ಕಾಶ್ಮೀರದ ಉಳಿದರ್ದ ಭಾಗ ಪಿಒಕೆ ಹೆಸರಲ್ಲಿ ಪಾಕಿಸ್ತಾನದ ವಶದಲ್ಲಿದೆ. ಅದು ಕೂಡ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಭಾರತದಲ್ಲೇ ವಿಲೀನವಾಗಿದ್ದ ಪ್ರದೇಶ. ಆದರೆ 1948 ನಡೆದ ಮೊದಲ ಭಾರತ ಪಾಕ್ ಯುದ್ಧದ ಬಳಿಕ ಪಾಕಿಸ್ತಾನ ಸೇನೆ ಪಿಒಕೆಯನ್ನು ವಶಪಡಿಸಿಕೊಂಡಿತ್ತು. ಅಂದಿನಿಂದ ಅದು ಪಾಕ್ ವಶದಲ್ಲೇ ಇದೆ. ಇದನ್ನು ಕೂಡ ಇದೀಗ ಸೇನಾ ಕಾರ್ಯಾಚರಣೆ ಮೂಲಕ ಅಥವಾ ಇನ್ಯಾವುದೇ ರಣತಂತ್ರದ ಮೂಲಕ ಭಾರತದ ವಶಕ್ಕೆ ಪಡೆದು ಅಖಂಡ ಕಾಶ್ಮೀರ ಮಾಡೋ ಗುರಿಯನ್ನ ಮೋದಿ ಶಾ ಜೋಡಿ ಹೊಂದಿದೆ. ಭಾರತೀಯ ಮೂರು ಸೇನೆಗೆ ದಂಡನಾಯಕ. ಸೇನಾ ನಾಯಕ ರಾವತ್ ನೇತೃತ್ವದಲ್ಲಿ ರಣತಂತ್ರ. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಅವರು ದೇಶದ ಮೊದಲ ರಕ್ಷಣಾ ಪಡೆಗಳ ಮುಖ್ಯಸ್ಥರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. 62 ವರ್ಷದ ಬಿಪಿನ್ ರಾವತ್ ಅವರು ಸೇನಾ ಮುಖ್ಯಸ್ಥರಾಗಿ ನಿವೃತ್ತಿ ಹೊಂದೋಕೆ ಒಂದು ದಿನ ಇರುವಂತೆಯೇ ಅಚ್ಚರಿಯ ಬೆಳವಣಿಗೆಯಲ್ಲಿ ಸಿಐಎಸ್ ಆಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಕೇಂದ್ರ ಸರ್ಕಾರ ಕೂಡ ಬಿಪಿನ್ ರಾವತ್ ಅವರಿಗೆ ಅನುಕೂಲವಾಗುವಂತೆ ಕಾನೂನು ತಿದ್ದುಪಡಿ ಮಾಡಿದೆ. ಸೇನಾ ಮುಖ್ಯಸ್ಥರ ವಯೋಮಿತಿಯನ್ನ 62 ರಿಂದ 65 ವರ್ಷಕ್ಕೆ ಏರಿಸಿತ್ತು. ಇದರಿಂದ ಭಾರತೀಯ ಸೇನೆಗೆ ಆನೆ ಬಲ ಸಿಕ್ಕಂತಾಗಿದೆ. ಕೆಲವು ದಿನಗಳ ಹಿಂದಷ್ಟೇ ರಕ್ಷಣಾ ಪಡೆಗಳ ಮುಖ್ಯಸ್ಥ ಹುದ್ದೆಯನ್ನ ಸೃಷ್ಟಿಸಲಾಗಿತ್ತು. ಭಾರತದ ಮಿಲಿಟರಿಯಲ್ಲಿರೋ ಭೂಸೇನೆ, ನೌಕಾಪಡೆ ಹಾಗೂ ವಾಯುಪಡೆ ವಿಭಾಗಗಳಿವೆ. ಈ ಮೂರು ಸೇನೆಗಳಲ್ಲಿ ಸಹಕಾರ, ಸಮನ್ವಯತೆ ಮತ್ತು ಹೊಂದಾಣಿಕೆ ಏರ್ಪಡಿಸುವ ಜವಾಬ್ದಾರಿ ಸಿಡಿಎಸ್ಗಿರುತ್ತೆ. ತುರ್ತು ಸಂದರ್ಭದಲ್ಲಿ ತ್ವರಿತ ನಿರ್ಧಾರ ಕೈಗೊಳ್ಳೋಕೆ ಈ ಹುದ್ದೆ ಸಹಾಯಕವಾಗುವ ನಿರೀಕ್ಷೆ ಇದೆ. ಸರ್ಕಾರವು ಮೂರು ಸೇನಾಪಡೆಗಳ ಮುಖ್ಯಸ್ಥರನ್ನ ಸಂಪರ್ಕಿಸಿ ಸಮಾಲೋಚಿಸುವ ಪ್ರಮೇಯವೇ ಇರೋದಿಲ್ಲ. ಸೇನಾ ವಿಚಾರದಲ್ಲಿ ಸಿಡಿಎಸ್ ಅವರೇ ಸರ್ಕಾರದ ಪಾಲಿಗೆ ಏಕಗವಾಕ್ಷಿಯಾಗಿರಲಿದ್ದಾರೆ. ಬಿಪಿನ್ ರಾವತ್ ಈ ಹುದ್ದೆಗೆ ಏರ್ತಿದ್ದಂತೆಯೇ ಇತ್ತ ಭೂಸೇನಾ ಮುಖ್ಯಸ್ಥ ಮನೋಜ್ ನಾರಾವಣೆ ಪಿಒಕೆ ವಿಚಾರದಲ್ಲಿ ಸಂಚಲನಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರದ ಗಡಿ ನಿಯಂತ್ರಣ ಭಾಗದಲ್ಲಿ ಪಾಕಿಸ್ತಾನ ತಂಟೆ ಮಾಡಿದ್ರೆ ಸುಮ್ಮನೆ ಇರೋದಿಲ್ಲ, ಪಾಕ್ ಆಕ್ರಮಿತ ಕಾಶ್ಮೀರದ ಮೇಲೆ ದಾಳಿ ನಡೆಸಿ ಅಂತ ಕೇಂದ್ರ ಸರ್ಕಾರ ಆದೇಶಿಸಿದ್ರೆ ಒಂದು ಕ್ಷಣವೂ ವ್ಯಯಿಸದೆ ಸನ್ನದ್ಧರಾಗ್ತೇವೆ ಅಂತ ಹೇಳಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. Government approval or finalization in-house. One study was on the restructuring of the army headquarters itself to make it more efficient and to have a body for apex decision making. This has been submitted to the government and we are now only awaiting the formal approval. Bharatiya Senige Paramochcha Adhikariya Nemaka. ಇದರ ಬೆನ್ನಲ್ಲೇ ಭೂಸೇನಾ ಮುಖ್ಯಸ್ಥರಿಂದ ಪಿಒಕೆ ಸಮರದ ಮಾತು. ಇವೆಲ್ಲವನ್ನ ನೋಡ್ತಾ ಇದ್ರೆ ಮೋದಿ ಸರ್ಕಾರ ಸದ್ಯದಲ್ಲೇ ರಣಕಹಳೆ ಮೊಳಗಿಸುತ್ತಾ ಅನ್ಸುತ್ತೆ. ಭಾರತ ಪಾಕ್ ನಡುವಿನ ಪಿಒಕೆ ವಿವಾದ ನಿನ್ನೆ ಮೊನ್ನೆಯದಲ್ಲ, 70 ವರ್ಷಗಳಿಂದಲೂ ಇದು ಸುದೀರ್ಘ ಸಮಸ್ಯೆ ಆಗಿದೆ. ಇಷ್ಟು ವರ್ಷ ಆದರೂ ಇತ್ಯರ್ಥಕ್ಕೆ ಮಾತ್ರ ಸಮಯ ಕೂಡಿ ಬರಲೇ ಇಲ್ಲ. ಆದ್ರೀಗ ಭಾರತೀಯ ಸೇನೆಗೆ ಪರಮೋಚ್ಚ ಅಧಿಕಾರಿಯ ನೇಮಕ, ಇದರ ಬೆನ್ನಲ್ಲೇ ಭೂಸೇನಾ ಮುಖ್ಯಸ್ಥರಿಂದ ಪಿಒಕೆ ಸಮರದ ಮಾತು, ಇವೆಲ್ಲವನ್ನ ನೋಡ್ತಾ ಇದ್ರೆ ಮೋದಿ ಸರ್ಕಾರ ಸದ್ಯದಲ್ಲೇ ರಣಕಹಳೆ ಮೊಳಗಿಸುತ್ತಾ ಅನ್ಸ್ತಿದೆ. ಕೊಟ್ಟ ಮಾತಂತೆ ದಿಟ್ಟ ಹೆಜ್ಜೆ ಇಡ್ತಾರ ಮೋದಿ, ಸದ್ಯದಲ್ಲೇ ಪಿಒಕೆಗಾಗಿ ಮೊಳಗಿಸ್ತಾರ ರಣಕಹಳೆ. 370ನೇ ವಿಧಿ ರದ್ದು ಬಳಿಕ ಜಮ್ಮು ಕಾಶ್ಮೀರವು ಇದೀಗ ಭಾರತದ ಸಂವಿಧಾನದ ಆಡಳಿತಕ್ಕೆ ಒಳಪಟ್ಟಿದೆ. ಅಲ್ಲದೆ 35A ಪರಿಚ್ಛೇದದ ರದ್ದಿಂದ ಕಾಶ್ಮೀರದ ಹೊರಗಿನವರು ಸಹ ಕಾಶ್ಮೀರದಲ್ಲಿ ಆಸ್ತಿ ಖರೀದಿ, ಉದ್ಯಮ ಸ್ಥಾಪನೆ ಸೇರಿದಂತೆ ಇನ್ನಿತರ ಸೌಲಭ್ಯಗಳನ್ನು ಕಲ್ಪಿಸಿದೆ. ಆದಾಗ್ಯೂ ಕಾಶ್ಮೀರದ ಕೆಲ ಭಾಗವು ಪಾಕಿಸ್ತಾನಕ್ಕೆ ಹಂಚು ಹೋಗಿದೆ. ಇದನ್ನು ಸಹ ಸೇನಾ ಕಾರ್ಯಾಚರಣೆ ಮೂಲಕ ಅಥವಾ ಇನ್ಯಾವುದೇ ರಣತಂತ್ರದ ಮೂಲಕ ಭಾರತದ ವಶಕ್ಕೆ ಪಡೆದು ಅಖಂಡ ಕಾಶ್ಮೀರ ಮಾಡೋ ಗುರಿಯನ್ನ ಮೋದಿ ಶಾ ಜೋಡಿ ಹೊಂದಿದೆ. ಇದಕ್ಕಾಗಿಯೇ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ನೇತೃತ್ವದಲ್ಲಿ ಕಾರ್ಯತಂತ್ರ ರೂಪಿಸಲಾಗಿದೆ ಎನ್ನಲಾಗಿದೆ.
ಅಂದಹಾಗೆ ಕಳೆದ ವರ್ಷ ಏಪ್ರಿಲ್ 8ರಂದು ಬಿಜೆಪಿ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಿತ್ತು. ಬಿಜೆಪಿಯ ಘಟಾನುಘಟಿ ನಾಯಕರೇ ರೆಡಿ ಮಾಡಿದ ಪ್ರಣಾಳಿಕೆಗೆ ಸಂಕಲ್ಪ ಪತ್ರ ಅಂತ ಹೆಸರಿಟ್ಟು ಬಿಡುಗಡೆ ಮಾಡಿತು. ಅದರಲ್ಲಿ ದೊಡ್ಡ ದೊಡ್ಡ ಘೋಷಣೆಗಳನ್ನ ಮಾಡಿದ್ರು ಬೇರೆ. ಅಭಿವೃದ್ಧಿ ಮತ್ತು ರಾಷ್ಟ್ರೀಯ ಭದ್ರತೆಯನ್ನೇ ಮೂಲವನ್ನಾಗಿ ಆಧರಿಸಿ ಬಿಜೆಪಿ ತನ್ನ ಪ್ರಣಾಳಿಕೆ ತಯಾರಿಸಿತ್ತು. ಚುನಾವಣೆಯ ದೃಷ್ಟಿಯಿಂದ ಮತದಾರನಿಗೆ ಒಳ್ಳೆಯ ಭರವಸೆಯನ್ನ ನೀಡಲಾಗಿತ್ತು. ದೇಶದ ಭದ್ರತೆ, ಆರ್ಥಿಕತೆ ಮತ್ತು ಇತರ ಕಲ್ಯಾಣ ಯೋಜನೆಗಳ ಭರವಸೆ ಬಿಜೆಪಿ ನೀಡಿತ್ತು. ಇದರಲ್ಲಿ ಜಮ್ಮು ಕಾಶ್ಮೀರ ವಿಷಯವೂ ಒಂದು ಪ್ರಮುಖ ಅಂಶವಾಗಿತ್ತು. ಈ ಭರವಸೆಯನ್ನ ಒಂದೊಂದೇ ಈಡೇರಿಸುತ್ತಾ ಬಂದಿದೆ ಮೋದಿ ಸರ್ಕಾರ. ಪಿಒಕೆ ಭಾರತದೊಂದಿಗೆ ಸಂಯೋಜನೆಗೆ ಪ್ರಯತ್ನ. ಎಸ್, ಜಮ್ಮು ಮತ್ತು ಕಾಶ್ಮೀರದಿಂದ 370ನೇ ವಿಧಿಯನ್ನ ತೆಗೆದುಹಾಕಿರೋ ಮೋದಿ ಸರ್ಕಾರದ ತೀರ್ಮಾನದ ನಂತರ ಜನರು ಈಗ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನ ಭಾರತದೊಂದಿಗೆ ಸಂಯೋಜನೆಗೊಳ್ಳಲು ಪ್ರಾರ್ಥಿಸಬೇಕು ಅಂತ ಮೋದಿ ಸರ್ಕಾರದ ಸಚಿವ ಜಿತೇಂದ್ರ ಸಿಂಗ್ ಧ್ವನಿ ಎತ್ತಿದ್ರು. ದೇಶದಲ್ಲಿ ಪಿಒಕೆ ಏಕೀಕರಣಗೊಳ್ಳುವುದನ್ನ ನಾವು ನೋಡಬೇಕು ಮತ್ತು ಮುಜಾಫರಾಬಾದ್ಗೆ ಹೋಗೋ ಜನರು ಅಡೆ ತಡೆಯಿಲ್ಲದೆ ಓಡಾಡುವಂತಾಗ್ಲಿ ಅಂತಾನೂ ಕರೆ ಕೊಟ್ಟಿದ್ರು. ಪಿಒಕೆಯನ್ನ ಪಾಕಿಸ್ತಾನದ ಅಕ್ರಮ ಆಕ್ರಮಣದಿಂದ ಮುಕ್ತಗೊಳಿಸಿ ಅದನ್ನ ಭಾರತದ ಅವಿಭಾಜ್ಯ ಅಂಗವನ್ನಾಗಿ ಮಾಡೋ ಸಕಾರಾತ್ಮಕ ಚಿಂತನೆ ನಮ್ಮ ಸರ್ಕಾರದ್ದು ಎಂದಿದ್ರು. ಸ್ವತಂತ್ರತಾ ಉಪಲಬ್ಧ ನೀ ಕರವಾಯಿಗೆ ಲೇಕಿನ್ ಆಪ್ಕೆ ಪ್ರಶ್ನ ಕಾ ದೂಸರಾ ಭಾಗ ಮೇ ಕಹೂಂಗಾ ಕಿ ವಾಕೈ ನೌ ದಿ ನೆಕ್ಸ್ಟ್ ಅಜೆಂಡಾ ಇಸ್ ರಿಟ್ರೀವಿಂಗ್ ಪಾರ್ಟ್ ಆಕ್ಯುಪೈಡ್ ಜಮ್ಮು ಕಾಶ್ಮೀರ್ ಅಂಡ್ ಮೇಕಿಂಗ್ ಇಟ್ ಅ ಪಾರ್ಟ್ ಆಫ್ ಇಂಡಿಯಾ. ಅವ್ರು ಯೇ ಸರ್ ಮೇ ನೀ ಕಹ ರಹಾ ಯಾ ಮೇರಾ ಸಂಘಟನ ನೀ ಕಹ ರಹಾ ಯಾ ರಾಜನೈತಿಕ ದಲ್ ನೀ ಕಹ ರಹಾ ದಿಸ್ ಇಸ್ ಅ ಪಾರ್ಟ್ ಆಫ್ ಯುನಾನಿಮಸ್ಲಿ ಪಾಸ್ ರೆಸೊಲ್ಯೂಷನ್ ಆಫ್ ದಿ ಪಾರ್ಲಿಮೆಂಟ್ ಇನ್ 1994 ಬೈ ದಿ ಕಾಂಗ್ರೆಸ್ ಗವರ್ಮೆಂಟ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್ ನರಸಿಂಹರಾವ್. ಅಭಿ ಔರ್ ಬಾತ್ ಕೇ ಕಾಂಗ್ರೆಸ್ ವಾಲೆ ಖುದ್ ಹಿ ನರಸಿಂಹರಾವ್ ಜಿ ಕಾ ನಾಮ್ ಲೇನೆ ಮೇ ಥೋಡಾ ಪರಹೇಜ್ ಕರ್ತೆ ಬಟ್ ದಿಸ್ ಇಸ್ ಅನ್ ಅಕ್ಸೆಪ್ಟೆಡ್ ಪೊಸಿಷನ್. 1947ರಿಂದ ಇರೋ ಪಿಒಕೆ ಸಮಸ್ಯೆ ಇತ್ಯರ್ಥವಾಗುತ್ತ? ಹೌದು, ಜಮ್ಮು ಕಾಶ್ಮೀರದ ಭಾಗವೇ ಆಗಿದ್ದ ಒಂದು ಕಾಲದಲ್ಲಿ ಅಣ್ಣ ತಂದಿರಂತೆ ಇದ್ದ ಕಾಶ್ಮೀರದ ಜನರೇ ಇಬ್ಬಾಗವಾಗಿದ್ದಾರೆ. ಒಂದಿಷ್ಟು ಜನ ಪಾಕಿಸ್ತಾನದಲ್ಲಿದ್ದರೆ ಮತ್ತೊಂದಿಷ್ಟು ಜನ ನಮ್ಮ ಭಾರತದಲ್ಲಿದ್ದಾರೆ. ಪಿಒಕೆ ವ್ಯಾಪ್ತಿಯಲ್ಲಿರುವ ಪ್ರದೇಶವು ನಮ್ಮದೇ ಜಮ್ಮು ಕಾಶ್ಮೀರದ ಪ್ರದೇಶ ಅನ್ನೋದು ಜಗತ್ತಿಗೆ ಗೊತ್ತು. ಇದು 1947ರಿಂದಲೂ ಇರೋ ಸಮಸ್ಯೆ. ಅಂದಿನ ಪಾಕಿಸ್ತಾನ ಮಾಡಿದ ಕುತಂತ್ರದ ಫಲ ಇವತ್ತು ನಮ್ಮ ಪಿಒಕೆ ಕೈ ತಪ್ಪಿದೆ. ಆದರೂ ಇದೀಗ ಭಾರತದ ಪ್ರಧಾನಿ ಮೋದಿ ನಮ್ಮ ಮೂರು ಸೇನೆಗಳಿಗೆ ದಂಡನಾಯಕರನ್ನಾಗಿ ಬಿಪಿನ್ ರಾವತ್ರನ್ನ ನೇಮಿಸಿದ್ದಾರೆ. ಭೂಸೇನೆಗೆ ಮನೋಜ್ ನಾರಾವಣೆಯಂತ ಬಲಿಷ್ಠ ಮುಖ್ಯಸ್ಥರನ್ನ ನೇಮಿಸಲಾಗಿದೆ. ಹೀಗಾಗಿ ಈಗಲಾದರೂ ಪಿಒಕೆ ಭಾರತದ ವಶವಾಗುತ್ತಾ ಅನ್ನೋ ಪ್ರಶ್ನೆಯೊಂದು ಮೂಡಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಂಬಿಕೆ ಹಾಗೂ ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ ಟಿವಿ 5. ಇದು ವಾಸ್ತವದ ಪ್ರತಿರೂಪ.